हेलो फ्रेंड्स एल्लरिगू नम्म अम्मन अडुगेगे स्वागत इवत्तु नानु माड्तिरुवंत रेसिपी एग् बुर्जी यारिगे फ्रेंड्स इष्ट आगल्ल एग् बुर्जी अंद्रे एल्लरू इष्टपट्टु तिंतारे नॉन वेज तिन्नोरिगंतू इदंतू फेवरेट आगिरोदंतु रेसिपी अंत हेळबहुदु नीवेनादरू होसदागि नम्म चानल नोड्तारे नम्म अम्मन अडुगे चानल सब्स्क्राइब माड्कोळ्ळि हागेने पक्कदल्लि बरुव बेल ऐकान क्लिक माड्कोळ्ळि इवाग इंग्रेडियंट्स एनंत नोड्कोंडु बरोण इल्लि नानु ओंदु बौल् अल्लि मोट्टेनेल्ल ओड्दि हाकिट्कोंडिदीनि आरु मोट्टे ಮತ್ತೆ ಈರುಳ್ಳಿ ಒಂದು 5 ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಒಂದನ್ನ ಇತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ 4 ನ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ 2 ಇಂಚ್ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗರಂ ಮಸಾಲಾ 1/2 ಟೇಬಲ್ ಸ್ಪೂನ್ ಅಚ್ಚಕರದ ಪುಡಿ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ 1/2 ಟೇಬಲ್ ಸ್ಪೂನ್ ಕರಿಬೇವು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು 1/2 ಕಪ್ ಎಣ್ಣೆ 2 ರಿಂದ 3 ಟೇಬಲ್ ಸ್ಪೂನ್ ಬೆಣ್ಣೆ 1 ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಸ್ಟೌ ಹಚ್ಚಿ ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಮೊದಲು ನಾನು ಬೆಣ್ಣೆನ ಹಾಕೋಂತ ಇದೀನಿ ಬೆಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಬೇಕು ನೋಡಿ ಬೆಣ್ಣೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ಬೆಣ್ಣೆ ಎಲ್ಲ ಕರಗದ ಮೇಲೆ ನಾನು ಇವಾಗ ಎಣ್ಣೆನ ಹಾಕೋಂತ ಇದೀನಿ ಇವಾಗ ನಾನು ಫಸ್ಟ್ ಶುಂಠಿನ ಹಾಕೋಂತ ಇದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಶುಂಠಿಲಿ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತೆ ಹಸಿ ಮೆಣಸಿನಕಾಯಿ ಹಾಕೋಂತ ಇದೀನಿ ಎರಡನ್ನ ಹಾಕೊಂಡು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾನು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇವಾಗ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನು ಹಾಕೋಂತ ಇದೀನಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಉಪ್ಪೆಲ್ಲ ಹಾಕಿದಾದ್ಮೇಲೆ ಒಂದ ಸತಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿಯಲ್ಲಿ ರಾಸಿ ವಾಸನೆ ಹೋಗಬೇಕು ಹಾಗೇನೇ ಕಲರ್ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಕರಿಬೇವನ ಹಾಕೊಂಡಿದ್ದೀನಿ ಕರಿಬೇವು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇರುವಾಗನೇ ಈ ಟೈಮ್ ಅಲ್ಲಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ನಾನು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಮತ್ತೆ ಗರಂ ಮಸಾಲಾ ಮತ್ತೆ ಅಚ್ಚಕರದ ಪುಡಿ ಮೂರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪತ್ತು ಒಂದು 30 ಸೆಕೆಂಡ್ಸ್ ಇದೆ ತರನೇ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ 30 ಸೆಕೆಂಡ್ಸ್ ಆಗಿದೆ ನಾನು ಇವಾಗ ಟೊಮೆಟೊ ಹಾಕ್ತಾ ಇದೀನಿ ಈ ಟೈಮ್ ಅಲ್ಲಿ ಇವಾಗ ಟೊಮೆಟೊನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ನಾವು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದೆ ತರನೇ ಫ್ರೈ ಮಾಡ್ತಾ ಇದ್ರೆ ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಹ್ಯಾಂಡ್ ಬೀಟರ್ ಇಂದ ಚೆನ್ನಾಗಿ ಮೊಟ್ಟೆನೆಲ್ಲ ಬೀಟ್ ಮಾಡ್ಕೊಂತೀನಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇತ್ರ ಬೀಟ್ ಮಾಡಿ ನಮ್ಮ ಮೊಟ್ಟೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಂತಾ ಇದೀನಿ ನೋಡಿ ಇವಾಗ ಇದೆಲ್ಲ ಬೀಟ್ ಮಾಡಿದ ಆದ್ಮೇಲೆ ಇವಾಗ ನಿಮ್ಮ ಹತ್ರ ಇತ್ರ ಬೀಟರ್ ಇಲ್ಲ ಅಂದ್ರೆ ನೀವು ಸ್ಪೂನ್ ಅಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬಹುದು ಇವಾಗ ಉಪ್ಪನ್ನು ನೀವು ಮೇನ್ ಆಗಿ ಟಿಪ್ ಫಾಲೋ ಮಾಡಬೇಕಾಗಿರೋದು ಏನಂದ್ರೆ ಉಪ್ಪು ನೀವು ಇವಾಗನೇ ನೋಡಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಾದ್ಮೇಲೆ ನಾನು ಇಲ್ಲಿ ಮೊಟ್ಟೆನ ಹಾಕೋಂತಾ ಇದೀನಿ ಈ ತರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ನೀವು ಮೊಟ್ಟೆ ಹಾಕಿ ಉಪ್ಪು ಹಾಕೋದ್ರಿಂದ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯೋದಿಲ್ಲ ಅದಕ್ಕೋಸ್ಕರನೇ ಇವಾಗ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಕು ನೋಡಿ ಮೀಡಿಯಂ ಫ್ಲೇಮ್ ನಲ್ಲಿ ಇದೇ ತರನೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಆವಾಗ ಮೊಟ್ಟೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಎಗ್ ಬುರ್ಜಿ ಎಲ್ಲ ರೆಡಿ ಆಗಿದೆ ನಾನು ಲಾಸ್ಟ್ ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ ಸತಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಹೇಳದೆ ಬೇಡ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ ಸತಿ ಟ್ರೈ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಈಗ ನಾನು ಎಗ್ ಬುರ್ಜಿ ರೆಡಿ ಆಗಿದೆ ಒಂದು ಸರ್ವಿಂಗ್ ಬೌಲ್ ಗೆ ಹಾಕೊಂತ ಇದೀನಿ ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲ ನಾನು ಸರ್ವಿಂಗ್ ಬೌಲ್ ಗೆ ಹಾಕಿದಾಗಿದೆ ತುಂಬಾ ಟೇಸ್ಟಿ ಆಗಿರುವ ಎಗ್ ಬುರ್ಜಿ ರೆಡಿ ಆಗಿದೆ ಚಪಾತಿ ಜೊತೆ ಮಾತ್ರ ಸೂಪರ್ ಕಾಂಬಿನೇಷನ್ ಇದು ನೀವು ಕೂಡ ಮನೆಯಲ್ಲಿ ಒಂದ ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೇನೇ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿದಿರಾ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಅಮ್ಮನ ಅಡಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿರುವ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು